ಗುರುಮೂರ್ತಿ ಅವರೇ ಚುನಾವಣೆಯಲ್ಲಿ ಸೋತ ನಂತರ ನಿಮ್ಮ ಪಕ್ಷ ಸಂಘಟಿತವಾಗಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆ ನನಗೇನು ಅನಿಸ್ತಾ ಇಲ್ಲಪ್ಪ ನೋಡಿ ಚುನಾವಣೆಗೆ ಮುಂಚೆನೂ ಅಷ್ಟೇ ಚುನಾವಣೆ ಆದ್ಮೇಲೂ ಅಷ್ಟೇ ಸಂಘಟಿತವಾಗಿ ನಾವು ಕೆಲಸ ಮಾಡ್ತಾ ಇರೋದು ಆದ್ರೆ ಕೆಲವೊಂದ್ಸಲಿ ನಾವು ಇವರು ಇವರು ಗ್ಯಾರಂಟಿ ಕೊಟ್ಟಿದ್ದ ಬಗ್ಗೆನೂ ನಾವು ಜನರಿಗೆ ಹೇಳಿದೀವಿ ನಾವು ಮೊದ್ಲೇ ಹೇಳಿದೀವಿ ಚುನಾವಣೆಗೆ ಮೊದ್ಲೇನೆ ಹೇಳಿದೀವಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಮಾತಿಗೆ ತಪ್ತಾರೆ ಈ ರೀತಿ ನಾವು ಹೇಳ್ಕೊಂಡೇ ಬಂದಿದ್ದೀವಿ ನೀವು ಮೊದ್ಲಿಂದಾನು ನೀವು ಏನು ಮಾಡ್ತಿದ್ರಿ ಏನು ಮಾಡ್ತಿದ್ರಿ ಅಂತ ನಾವು ಕ್ಲಿಯರ್ ಆಗಿ ಹೇಳ್ಕೊಂಡೇ ಬರ್ತಾ ಇಲ್ಲ ನೋಡಿ ಒಂದು ಇದಾಗತ್ತೆ ಇವರು ಜನರಿಗೆ ಯಾವ ಮಟ್ಟಕ್ಕೆ ಸುಳ್ಳು ಹೇಳಿ ಮೋಸ ಮಾಡಿದ್ರು ಅನ್ನೋದು ನಾವು ಎಲ್ಲಾ ಕಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಲ್ಲಿ ನಲ್ಲಿ ವಿಡಿಯೋಗಳು ನೋಡ್ತಾ ಇದೀವಿ ಮಹದೇವಪ್ಪ ನಿಂಗೂ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ಈ ಇರ್ಲಿಲ್ಲ ಅಷ್ಟೇ ಇದು ಏನ್ ಗೊತ್ತಾ ಏನಾಗತ್ ಗೊತ್ತಾ ಇಲ್ಲಿ ನಾನು ಏನಾದ್ರು ಇಲ್ಲ ನಮ್ಗೆ ಕಲೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಖುಷಿ ಆಗ್ಬೋದೇನೋ ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ನಿಜ ಅದನ್ನ ಜನ ಅದನ್ನೆಪ್ಯೂಟೇಶನ್ ಸೆಟ್ ಆಗ್ಬೇಕು ಒಂದು ದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೊಟ್ಟ ಮೊದಲ ಬಾರಿಗೆ ಒಂದು ವೇದಿಕೆ ಮೇಲೆ ವೀರಾವೇಶದ ಭಾಷಣ ಮಾಡ್ತಾರೆ ಅವತ್ತು ಅವ್ರು ಮಾತು ನೋಡ್ಬಿಟ್ಟು ಏನೇನು ಹಗರಣಗಳ ಬಗ್ಗೆ ಮಾತನಾಡಿದ್ರು ಚಾಪೆ ದಿಂಬು ಹಾಸಿಗೆ ಎಲ್ಲ ಹಗರಣ ಅಕ್ಕಿ ಚೀಲದಲ್ಲಿ ಹಗರಣ ಹಂಗೆ ಮಾಡಿಬಿಡ್ತೀವಿ ಅರ್ಕಾವತಿ ಡಿನೋಟಿಫಿಕೇಶನ್ ಅವ್ರನ್ನ ಜೈಲ್ಗೆ ಕಟ್ಟಿಬಿಡ್ತೀವಿ ಒಂದನ್ನಾದರೂ ನೀವು ಜಾರಿಗೆ ತಂದ್ರೆ ಸರ್ ನೋಡಿ ಒಂದು ಹೇಳ್ತೀನಿ ನಮ್ಮ ಲೀಡರ್ಸ್ ಎಲ್ಲದನ್ನೂ ಮುಂದೆ ಒರೆಸ್ಕೊಂಡೇ ಹೋಗ್ತಾ ಇದ್ರು ಆಮೇಲೆ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೂ ಹೇಳಿದೀವಿ ಇದನ್ನ ಮತ್ತೆ ಮುಂದುವರಿಸ್ತೀವಿ ಅಂತ ಲೋಕಾಯುಕ್ತ ವಾಪಸ್ ತಂದಿದ್ದು ನಾವೇನೆ ಹೈಕೋರ್ಟ್ ನಿಮ್ ಸರ್ಕಾರ ಅದನ್ನ ತೆಗ್ದಾಕಿತ್ತು ಅನ್ನೋದನ್ನ ಒಪ್ಕೊಳ್ಳಿ ಪ್ರಾಮಿಸ್ ಆಫ್ ನಿಮಿಷ ಇಮಿಡಿಯೇಟ್ಲಿ ವಿ ಕಮ್ ಟು ದ ಪವರ್ ವಿ ವಿಲ್ ರಿಸ್ಟೋರ್ ಯ ಒಲೊ ಯಡಿಯೂರಪ್ಪ ಇತ್ತು ಆದ್ರೆ ಟೂ ತೌಸಂಡ್ ನೈನ್ಟಿನಿಂದ ಟ್ವೆಂಟಿ ವಿಥಿನ್ ಫೋರ್ ಮಂತ್ಸು ಕೊರೋನಾ ಟೈಮ್ ಅಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ಗವರ್ನಮೆಂಟ್ ಅದ್ ಆದ್ಮೇಲೆ ಒಂದ್ ನಿಮಿಷ ಲೋಕಾಯುಕ್ತನ ವಾಪಸ್ ತಂದ್ವಿ ಅಂತ ಹೇಳಿದ್ಮೇಲೆ ನೀವೇನ್ ಮಾಡಿದ್ರಿ ಲೋಕಾಯುಕ್ತನ ಕರ್ನಾಟಕದಲ್ಲಿ ಅದನ್ನ ಇವನ್ ನಡೆಸ್ಕೊಂಡ್ ಹೋಗ್ತೀರಾ ಲೋಕಾಯುಕ್ತವನ್ನ ಇವತ್ತು ಲೋಕಾಯುಕ್ತ ಗುಜರಾತ್ ಒಳಗಡೆ ಉಸಿರಿದುಕ್ತಾಯುಕ್ತ ಕರ್ನಾಟಕದ ಬಗ್ಗೆ ಅವರು ಲೋಕಾಯುಕ್ತವನ್ನ ಉಸಿರಾಡಕ್ ಬಿಟ್ಟಿದ್ವಿ ಈಗ ನೀವು ಜಸ್ಟ್ ಲೋಕಾಯುಕ್ತ ಅದು ಕರ್ನಾಟಕದಲ್ಲಿ ಭಗವದ್ಗೀತೆ ಬೇಡ ನೀವ್ ಹೇಳಿ ಆಯ್ತಾ ನೀವು ಮೌರಿ ಅವ್ರ ಹೇಳಿ ಆಯ್ತಾ ಆಗಿದ್ದು ಹೊರತು ನೀವಾರಿ ಹಾಕಿದ್ದು ಸಿದ್ದರಾಮಯ್ಯ ಅವರಿಗೆ ಮರಿಬೇಡಿ ಯಾಕಂದ್ರೆ ನಿಮ್ಮ ಸರ್ಕಾರ ಎಸಿಬಿ ತೆಗೆದು ಇವತ್ತು ಕರ್ನಾಟಕ ಕರಪ್ಷನ್ ಅಲ್ಲಿ ಮುಳುಗಿದೆ ಅಂದ್ರೆ ಲೋಕಾಯುಕ್ತವನ್ನ ಲೋಕಾಯುಕ್ತವನ್ನ ಅರವಿಂದ್ ಅವರೇ ಒಂದ್ ನಿಮಿಷ ಇವರು ಏನ್ ಹೇಳಿದ್ರು ಅಲ್ಲ ಒಂದೊಂದು ನಿಮಿಷ ಮೌರ್ಯ ಅವರೇ ನೀವು ಕೇಳಿಸ್ಕೊಳ್ಳಿ ಇದನ್ನ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಹೇಳ್ಬಿಟ್ಟು ಸುಮ್ನೆ ಸುಳ್ಳು ಆ ಸುಳ್ಳ ಹೇಳ್ಕೊಂಡ್ ಬಂದ್ರು ಆಮೇಲೆ ಎಲೆಕ್ಷನ್ ಒಂದ್ ನಿಮಿಷ ಒಂದ್ ನಿಮಿಷ ಪೋಸ್ಟರ್ನ ಹಚ್ಚಿದ್ ಯಾರು ಆಯ್ತಾ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳಿ ಆಯ್ತಾ ಇವ್ರಿಗೆ ಪ್ರತಿ ರಾಜ್ಯ ಕೇಳಿಸ್ಕೊಡಿ ಆವಾಗ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನು ಮಾಡಿದ್ರು ಇವರು ನಾವು ಆ ನಲವತ್ತು ನ ಉಳಿಸ್ಬಿಟ್ಟು ಈ ಗ್ಯಾರಂಟಿನ ತಂದುಬಿಡ್ತೀವಿ ಒಂದೇ ದಿನ ತರ್ತೀವಿ ರಾಹುಲ್ ಗಾಂಧಿ ಅವರು ಹೇಳಿದ್ದೆ ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೆ ಹೇಳಿದ್ದು ಸಿದ್ದರಾಮಯ್ಯ ಆದ್ರೆ ಎಷ್ಟು ಮೋಸ ಇತ್ತು ಆ ಸುಳ್ಳು ಎಷ್ಟು ಸುಳ್ಳಿತ್ತು ದೇವರಾಜ್ ದೇವರಾಜ್ ನೋಡಿ ನೀವಿಬ್ರು ವಿಪಕ್ಷಗಳಾಗಿ ಸರ್ಕಾರ ರಚನೆ ಆಗುವ ಒಂದು ತಿಂಗಳಿಗೆ ಇಷ್ಟೊಂದು ಹೋರಾಟ ಮಾಡ್ತೀವಿ ಹಾಗೆ ಹೀಗೆ ಒತ್ತಡ ತರ್ತಾ ಇದ್ದೀರಾ ಬಟ್ ಒಂದು ವಿಚಾರ ಇಬ್ಬರು ತಿಳ್ಕೊಂಡಿರಿ ರಾಜ್ಯದ ಜನರಿಗೆ ತಾಳ್ಮೆ ಇದೆ ನಿಮಗೆ ತಾಳ್ಮೆ ಇಲ್ಲ ನಿಮ್ಮಿಬ್ಬರಿಗೂ ತಾಳ್ಮೆ ಇಲ್ಲ ಎರಡೂ ಪಕ್ಷಗಳಿಗೆ ರಾಜ್ಯದ ಜನಕ್ಕೆ ತಾಳ್ಮೆ ಇದೆ ಜನ ಪ್ರಶ್ನೆ ಮಾಡ್ತಿಲ್ಲ ನೀವುಗಳು ಪ್ರಶ್ನೆ ಮಾಡ್ತಾ ಇದ್ದೀರಿ ಇಲ್ಲ ಖಂಡಿತ ಯಾಕೆಂತಂದ್ರೆ ನಾನು ಈಗ ನಿಖಿತ್ ಅವರು ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟು ನಂತರ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಿಖಿತ್ ಮೌರ್ಯವ್ರು ಕೇಳಿದ್ರು ಜೆ ಡಿ ಎಸ್ ಹಾಕಿದಂತಹ ಎಲ್ಲ ಸ್ಕೀಮ್ಗಳ ಬಗ್ಗೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಾವು ಒಂದು ವಿಷಯವನ್ನು ನಾವು ಪ್ರಸ್ತಾಪ ಮಾಡಿದ್ವಿ ಅದು ನಮ್ಮ ಮುಂದೆ ಇತ್ತು ಆದರೂ ಸಹ ನಾವು ಹೇಳಿರಲಿಲ್ಲ ಏನು ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಕೋಟಿಯ ಮೊತ್ತದ ಒಂದು ಅದಿರನ್ನು ಕಳು ಸಾಗಾಣಿಕೆ ಮಾಡಿದರು ಬೇರೆ ದೇಶಕ್ಕೆ ಅದೊಂದು ಅದಕ್ಕೆ ಒಂದು ಸದನ ಸಮಿತಿಯನ್ನು ಮಾನ್ಯ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲೇ ಮಾಡಿತು ಆ ಸಮಿತಿಯ ವರದಿ ಬಂದಿದೆ ಅದೊಂದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡಲಿ ನಂದು ನಾವೇನು ಘೋಷಣೆ ಮಾಡಿದ್ದೀವಿ ಎರಡೂ ರಾಷ್ಟ್ರೀಯ ಪಕ್ಷಕ್ಕಿಂತ ನಾವು ಹೆಚ್ಚಿಗೆ ಘೋಷಣೆ ಮಾಡಿದ್ದೀವಿ ಅದಕ್ಕೆ ಡಬಲ್ ಕೊಡ್ಬೋದು ನಾವು ಅದು ಅದೊಂದೇ ಒಂದು ಸಾಕು ಆದಾಯದ ಮೂಲ ಎಲ್ಲಿದೆ ಅಂತ ಆದಾಯದ ಮೂಲ ಎಲ್ಲಿದೆ ಅಂತ ನಮ್ ಆಡಳಿತ ಪಕ್ಷ ನಾವು ಆಡಳಿತ ಗೊತ್ತಾಗುತ್ತೆ ನಮ್ಗೆ ಅಲ್ಲ ಪ್ರಶ್ನೆ ಮುಖ್ಯಮಂತ್ರಿ ಆಗಿದ್ರು ಅಲ್ಲ ನಾ ನಾ ಕಂಪ್ಲೀಟ್ ಮಾಡ್ತೀನಿ ನಾನ್ ಕಂಪ್ಲೀಟ್ ಮಾಡ್ತೀನಿ ನಾನು ಕಂಪ್ಲೀಟ್ ಮಾಡ್ತೀನಿ ನಾವು ನಾವು ಮುಖ್ಯಮಂತ್ರಿ ಆಗಿದ್ದು ನಿಮ್ಮ ಒಂದು ಸಹಕಾರದಲ್ಲಿ ಬರೆಯೋಂಗಿಲ್ಲ ಸೊ ಹಾಗಾಗಿ ಅಲ್ಲೊಂದು ಕೋರ್ಡಿರೇಷನ್ ಕಮಿಟಿ ಇತ್ತು ಸಮನ್ವಯ ಸಮಿತಿ ಏನ್ ತೀರ್ಮಾನ ಮಾಡುತ್ತೋ ಅದಷ್ಟೇ ಮಾಡುವಂತ ನಮ್ಗೆ ವ್ಯಾಪ್ತಿ ಇತ್ತು ಅದು ಒಂದ್ ಕಡೆ ಇಡಿ ಈಗ ಶ್ಯೂತ ಇವರು ನಮ್ಮ ಕೇಳಿರ್ತಕ್ಕಂತ ಪ್ರಶ್ನೆ ನೇರ ಹೋಗ್ಬೇಡ ಜನಗಳಿಗೆ ತಾಳ್ಮೆ ಇದೆ ನಮ್ಗ್ ತಾಳ್ಮೆ ಇಲ್ಲ ಅಂತಲ್ಲ ಖಂಡಿತ ನಮಗೂ ಸಹ ತಾಳ್ಮೆ ಇದೆ ಇಂತಿಷ್ಟು ಸಮಯವನ್ನು ಕೊಡಬೇಕು ಅಂತೇಳಿ ಆದರೆ ಆ ಸಮಯವನ್ನು ಕಡಿತಗೊಳಿಸಿದ್ದು ಆಡಳಿತ ಪಕ್ಷ ಇಲ್ಲ ಈಗಲೇ ಕೊಡ್ತೀವಿ ಅಂತ ನಾನು ಹಕ್ಕಿ ವಿಷಯದಲ್ಲಿ ಒಂದೇ ಒಂದು ಇನ್ನೊಂದು ಬಹಳಷ್ಟು ಸ್ಪಷ್ಟವಾಗಿರ್ತೀನಿ ಐದು ಗ್ಯಾರಂಟಿಗಳನ್ನು ಕೇವಲ ಒಂದೇ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಮುಗು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಒಂದೇ ಒಂದು ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಈಗ ಇವರಿಷ್ಟೆಲ್ಲ ಮಾತನಾಡ್ತಾರಲ್ವ ಕೇಂದ್ರ ಸರ್ಕಾರ ಕೊಡಲ್ಲ ನೀವು ಮಾಡಿಯಪ್ಪ ಲೋಕಸಭೆ ಎಲೆಕ್ಷನ್ ಬರೋವರೆಗೂ ನೀವು ಈ ಮಾತು ಹೇಳೇ ಹೇಳ್ತೀನಿ ಅಂತ ನನಗೆ ಗೊತ್ತು ಹೇಳ್ಕೊಂಡಿತ್ತಿರೀ ಬೇಡ ಅಂತ ಹೇಳಲ್ಲ ಆದರೆ ರಾಜ್ಯದ ಜನತೆಗೆ ಹಕ್ಕಿ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ ಏನಪ್ಪ ಅಂತಂದರೆ ನೀವೇನು ಮೂವತ್ತಾರು ರೂಪಾಯಿ ಇಪ್ಪತ್ತು ಪೈಸೆ

ಬಂದ್ ಇಪ್ಪತ್ನಾಲ್ಕು ಗಂಟೆಗೆ ಕೊಟ್ಬಿಡ್ತೀವಿ ಅಂತನೋ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಕೊಟ್ಬಿಡ್ತೀವಿ ಅಂತನೋ ಜನನೇ ಕೇಳ್ತಾ ಇಲ್ಲ ರೀ ಅದನ್ನ ಅಲ್ಲ ಜನ ಕೇಳಿದ್ರೆ ಮಾತಾಡಬೇಕಾದ್ರೆ ವಿತ್ ಇನ್ ನೋ ಟೈಮ್ ಐ ವಿಲ್ ಬಿ ದೇರ್ ಅಂತೀನಿ ನಾನು ಆಗತ್ತಾ ಟೈಮ್ ಐ ವಿಲ್ ಬಿ ಅಂತ ಮಾತು ಪಾಸಿಂಗ್ ಸಾಮಾನ್ಯ ಸಾಮಾನ್ಯ ಬೇರೆ ಅಲ್ಲ ಅವ್ರ ಸರ್ಕಾರದಲ್ಲಿ ಜವಾಬ್ದಾರಿ ವ್ಯಕ್ತಿಗಳು ನಾನು ಒಂದು ಇದನ್ನ ನಾನು ಯಾಕೆ ಹೇಳ್ತಿದೀನಿ ಅಂತ ಒಂದ್ ಪ್ರಶ್ನೆ ಕೇಳ್ತೀನಿ ಈಗ ನಿಖಿತ್ ಮಿತ್ರ ನಿಖಿತ್ ಮೋರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಈಗ ನೀವು ಒಂದು ಸಭೆಯಲ್ಲಿ ಈಗಾಗಲೇ ದಾನ ಗುರುಮೂರ್ತಿ ಅವರು ಹೇಳಿದ್ರು ಏನು ಒಂದು ಸಭೆಯಲ್ಲಿ ಹೇಳಿದ್ವಿ ಸೊ ಮಹದೇವಪ್ಪ ನಿನಗೂ ಫ್ರೀ ನನಗೂ ಫ್ರೀ ಮತ್ತೆ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಯಾ ಇವರೆಲ್ಲರಿಗೂ ಫ್ರೀ ಇರ್ತಕ್ಕಂಥದನ್ನ ನಮ್ಗೆ ಯಾವತ್ತು ಕೊಡ್ತೀರಿ ಹೇಳ್ರಪ್ಪ ಅದನ್ನ ಹೇಳ್ಬಿಡ್ರಪ್ಪ